महानगरपाल बेळगाव महानगरपालिकेय चुनावणे घोषणे आगे आ कारणकोस्कर इन ना नमक्रे कार्यक्रम बेंगलूर ना वर्ष बरबू बंदमे ना नम नगर अध्यक्ष राजेश शेट्रवर आम नगर मजी शासक अतिरो लक्ष्मी हेबाकर कूदको ಸಭೆಯನ್ನು ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಮಾರ್ಗದರ್ಶನದಲ್ಲಿ ನಾವು ಒಂದು ಸಭೆಯನ್ನು ಮಾಡ್ತೀವಿ. ಒಂದು ಚಿಹ್ನೆ ಆಧಾರ ಮೇಲೆ ನಡೀತಾ ಇದೆ ಸರ್, ಇವಾಗ ಮೊದಲು ಅದು ಇದ್ರ ಮೇಲೆ ನಡೀತದೆ ಸರ್, ಚಿಹ್ನೆ ಆಧಾರ ಮೇಲೆ ನಡೀತಾ ಇದೆ, ಇವಾಗ ಯಾವ ರೀತಿ ಸಿದ್ಧತೆ ಸರ್? ಅದೇ ಮೊದಲಿಂದ ಎಲ್ಲ ಈಗ ಯಾವುದೇ ಪಕ್ಷಗಳು ಚಿಹ್ನೆ ಮೇಲೆ ಮಾಡ್ತಿರಲಿಲ್ಲ, ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಪಕ್ಷೇತರ ಅಂತೇಳಿ ಚುನಾವಣೆ ಮಾಡ್ತಿದ್ರು. ಆದರೆ ಈ ವರ್ಷದಿಂದ ಒಂದು ಹೊಸ ಕೂಗು, ಅವರು ನಮ್ಮ ಪಕ್ಷದಲ್ಲಿನೂ ಸಹ ಪಕ್ಷದ ಚಿಹ್ನೆ ಮೇಲೆ ಆಗಬೇಕಂತೇಳಿ ಮೇಲಿನಿಂದ ನಿರ್ದೇಶನ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ಯಾವ ರೀತಿ ಮಾಡಿದರೆ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಚಿಂತನೆಯನ್ನು ಮಾಡಿ ಅದೇ ರೀತಿ ನಮ್ಮ ಕೆ ಪಿ ಸಿ ಕಾರ್ಯ ಅಧ್ಯಕ್ಷರಾದಂಥ ಸಂಬಂಧ ಡಿ ಪಿ ಶಿವಕುಮಾರ್ ಅವರು, ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿ ಇದ್ರ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಂಡು ನಮಗೆ ಯಾವ ರೀತಿ ಸೂಚನೆ ಕೊಡ್ತಾರೆ ಅದರ ಪ್ರಕಾರ ನಾವು ಮುಂದಿನ ಒಂದು ಚಟುವಟಿಕೆ ಚಟುವಟಿಕೆಯನ್ನು ಪ್ರಾರಂಭ ಮಾಡ್ತೀವಿ. ಸರ್, ಇವಾಗ ಎಷ್ಟು ಸೀಟುಗಳನ್ನು ಗೆಲ್ಲಬೇಕಂತ ಏನಾದ್ರೂ ಒಂದು ನಿಮ್ಮದೆ ಬಯಕೆ ಸರ್? ಇಲ್ಲ, ಎಷ್ಟು ಸೀಟ್ ಅನ್ನೋದಕ್ಕಿಂತ ಮಹಾನಗರ ಪಾಲಿಕೆ ಮೇಲೆ ಕಾಂಗ್ರೆಸ್ ಪಕ್ಷದ ಧ್ವಜವನ್ನು ಹಾರಿಸಬೇಕು ಅನ್ನೋದನ್ನೇ ನಮ್ಮ ಗುರಿ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಇವಾಗ ಕಡಿಮೆ ಸಮಯ ಇದೆ. ಕಡಿಮೆ ಸಮಯ ಅಂದರೆ ಎಲ್ಲ ಪಕ್ಷಗಳಿಗೂ ಕಡಿಮೆ ಸಮಯ, ಯಾರೇ ಎಲೆಕ್ಷನ್ ನಂತರನೂ ಎಲ್ಲರಿಗೂ ಒಂದೇ ಸಮಯ ಇಲ್ಲ ರೀ. ನಮಗೂ ಅವ್ರಿಗೂ ಅಷ್ಟೇ ಸಿಗುವುದು ಸಮಯ, ಅವ್ರಿಗೂ ಅಷ್ಟೇ ಸಿಗುವುದು. ಕಾರ್ಯಕರ್ತರ ಪಡೆ ಇದೆ, ನಮ್ಮ ನಮ್ಮದೇ ಆದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ವಾರ್ಡ್ಗಳಲ್ಲಿದ್ದಾರೆ, ಎಲ್ಲ ಪ್ರತಿಯೊಂದು ಭೂಮಿಗಳಲ್ಲಿದ್ದಾರೆ. ಈಗಾಗಲೇ ನಾವು ಪಕ್ಷದ ಸಂಘಟನೆಯನ್ನು ಮೊನ್ನೆ ಎಂ ಪಿ ಲೋಕಸಭಾ ಚುನಾವಣೆಯನ್ನು ಮಾಡಿದ್ದೀವಿ. ಆ ಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತರು ಕೆಲಸವನ್ನು ಮಾಡಿದ್ದಾರೆ, ಒಳ್ಳೆಯ ಒಂದು ಗುರುತು ನಿಂತಿದ್ದಾರೆ. ಅದೇ ರೀತಿ ಚುನಾವಣೆ ಪಕ್ಷದ ಚುನಾವಣೆಯಲ್ಲಿ ತಾವು ಸಹ ಒಂದು ಒಳ್ಳೆಯ ಆಡಳಿತ ಕೊಡಬೇಕು, ಜನರಿಗೆ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೊಸ ಹೊಸ ಮುಖಗಳು, ಹೊಸ ಯುವಕರು ಪ್ರಯತ್ನ ಮಾಡ್ತಾಯಿದ್ದಾರೆ. ಹೊಸ ನಾಯಕರಿಗೆ ಈ ಸಂದರ್ಭದಲ್ಲಿ ಅವಕಾಶ ಬೆಳೆದು ಬರೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಆ ನಿಟ್ಟಿನಲ್ಲಿ ಪಕ್ಷದ ಸಂಘಟನೆ ಮಾಡಿದ್ದಾರೆ. ಇಲ್ಲ, ನಾನು ಅದೇ ಹೇಳಿದ್ರೆ ನಿನ್ನೆ ಇದು ಚುನಾವಣೆ ಘೋಷಣೆ ಆಗಿರೋದ್ರಿಂದ ನಾವು ಇನ್ನೂ ಕೂಡಿಲ್ಲ. ಯಾಕಂದರೆ ನಾವು ಕಾರ್ಯಾಧ್ಯಕ್ಷರು ಬೆಂಗಳೂರಲ್ಲಿದ್ದಾರೆ, ಶಾಸಕರು ಅವರ ಕ್ಷೇತ್ರದಲ್ಲಿ ಬೇರೆ ಕಡೆ ಇದ್ದಾರೆ. ನಾಳೆಯಿಂದ ಬಂದ ತಕ್ಷಣ ಒಂದು ಅದರ ಬಗ್ಗೆ ನಮ್ಮ ನಗರ ಅಧ್ಯಕ್ಷ ಅಂತ ರಾಜೇಶ್ ಶೆಟ್ಟರ್ ಅವರು ಎಲ್ಲರೂ ಕೂತ್ಕೊಂಡು ಒಂದು ಸಭೆಯನ್ನು ಮಾಡಿ ಮುಂದಿನ ನಿರ್ಧಾರ ಮಾಡಿದ್ದಾರೆ. ಅಂದರೆ ಇಲ್ಲ, ಯಾಕಂದರೆ ಇದು ಸ್ಥಳೀಯ ಚುನಾವಣೆ ಇರೋದ್ರಿಂದ ಹಲವಾರು ಆಕಾಂಕ್ಷಿಗಳಿರ್ತಾರೆ, ಹಲವಾರು ತಮ್ಮದೇ ಆದಂಥ ಒಂದು ಸಂಘಟನೆಯನ್ನು ಮಾಡ್ತಿರ್ತಾರೆ ಅವರು ತಮ್ಮ ಏರಿಯಾಗಳಲ್ಲಿ, ತಮ್ಮ ತಮ್ಮ ವಾರ್ಡ್ಗಳಲ್ಲಿ. ಈಗಾಗಲೇ ತಮ್ಮ ಒಂದು ಜನಸೇವೆಯನ್ನು ಮಾಡೋದ್ರ ಮುಖಾಂತರ, ಜನರಿಗೆ ಸಹಾಯ ಮಾಡೋದ್ರ ಮುಖಾಂತರ ಅವ್ರದೇ ಆದಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಂಘಟನೆ ಮಾಡಿರ್ತಾರೆ. ಅದನ್ನು ನೋಡಿಕೊಂಡು ಯಾರಿಗೆ ಕೊಟ್ಟರೆ ಒಳ್ಳೆಯದಾಗ್ತದೆ, ಯಾರಿಗೆ ಆದರೆ ನಾವು ಗೆಲ್ಲಬಹುದು ಅನ್ನೋದನ್ನು ವಿಚಾರ ಮಾಡಿ ಅವರು ಅವ್ರಿಗೆ ಹೊಂದಾಣಿಕೆ ಮಾಡಿ ನಾವು ಗೆಲ್ಲಿಸೋದು ನಮ್ಮ ನಾಯಕರ ಜವಾಬ್ದಾರಿ ಇರ್ತದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ.